ಈ ಥರ ಖಂಡಿತವಾಗ್ಲೂ ಮಾಡಬೇಡಿ, ನೀವು ಹಾಕಿದಂಥ ಓಟು ವೇಸ್ಟ್ ಆಗುತ್ತೆ. ಯಾಕೆ ಇದಕ್ಕೆ ಚುನಾವಣಾ ಆಯೋಗ ತಡೆ ನೀಡಿದೆ ಅಂತ ಹೇಳಿದ್ರೆ, ಕೆಲವ್ರಿಗೆ ಏನು ಮಾಡ್ತಾರೆ, ಈ ರೀತಿ ಅವಕಾಶ ಕೊಟ್ಬಿಟ್ರೆ ಎಲ್ಲ ಹಿಂಗೆ ತೋರಿಸ್ಬಿಟ್ಟು ಅವರನ್ನು ನೋಡಿ ಓಟ್ ಹಾಕಿದೆ ಅದರ ದುಡ್ಡು ಖರೀದಿ ಮಾಡ್ತಾರೆ, ದುಡ್ಡಿಗೆ ಖರೀದಿ ಮಾಡ್ತಾರೆ ಅಂತೇಳಿ. ಇದು ಅಕ್ಷಮ್ಯ ಅಪರಾಧ, ಅಪರಾಧ ಆಗುತ್ತೆ ಇದು. ನಿಮ್ಮ ಓಟ್ ಮಾನ್ಯ ಆಗಲ್ಲ, ಈ ರೀತಿ ಮಾಡುವಾಗಿಲ್ಲ, ದಯವಿಟ್ಟು ಈ ರೀತಿ ಮಾಡಬೇಡಿ. ಒಂದು ವೇಳೆ ನಿಮ್ಮ ಪ್ರೀತಿಯ ನಿಮ್ಮ ನೆಚ್ಚಿನ ಪಾರ್ಟಿಗೆ ನಿಮ್ಮ ನೆಚ್ಚಿನ ನಾಯಕರಿಗೆ ಏನು ಓಟ್ ಹಾಕಿರ್ತೀರೋ ಅದು ಮಾನ್ಯ ಆಗೋದಿಲ್ಲ. ಗುರುರಾಜ್ ಇದ್ದಾರೆ, ಗುರುರಾಜ್ ಅವರೇ ಇಷ್ಟೆಲ್ಲ ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಯಾಕೆ ಪದೇ ಪದೇ ಇಂಥದನ್ನು ಮಾಡ್ತಾರೆ? ಇದರ ಬಗ್ಗೆ ಯಾರು ಅವರಿಗೆ ತಿಳುವಳಿಕೆ ಹೇಳೋದಿಲ್ವೋ, ಅಥವಾ ಒಂದು ಅಭಿಮಾನವನ್ನು ತೋರಿಸೋಕೆ ಮಾಡ್ತಾರ? ಬಟ್ ಚುನಾವಣಾ ಆಯೋಗದ ನೀತಿ ಪ್ರಕಾರ ಯಾರು ಈ ರೀತಿ ಮಾಡಿರ್ತಾರೋ ಅವರ ಒಂದು ಓಟ್ ಮೈನಸ್ ಆಗತ್ತಲ್ವಾ? ಖಂಡಿತ ಪ್ರಕಾಶ್, ಇದೊಂದು ರೀತಿ ನಾಯಕರ ಮೇಲೆ ಇರುವಂತಹ ಅಭಿಮಾನಿಗಳ ಅಂಧತ್ವದ ಅಭಿಮಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬ್ಲೈಂಡ್ ಆಗಿ ಅಭಿಮಾನ ತೋರಿಸುವ ಬರದಲ್ಲಿ ನಾಯಕರನ್ನ ಮೆಚ್ಚಿಸ್ಲಿಕ್ಕೆ ಕಾಂಗ್ರೆಸ್ ಮುಖಂಡನೊಬ್ಬ ತಾನು ಮಾಡಿದ ಮತದಾನದ ಒಂದು ವಿಡಿಯೋವನ್ನ ಈಗ ವೈರಲ್ ಮಾಡಿದ್ದಾನೆ. ಧಾರವಾಡ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಗಡ್ಡಿ ಮಠ ಆತನ ಒಂದು ಸ್ಟೇಟಸ್ ನಲ್ಲಿ ಈ ವಿಡಿಯೋ ಹಾಕಿಕೊಂಡಿರುವಂತದ್ದು. ಇವತ್ತು ಬೆಳಗ್ಗೆ ಆತ ಏನು ಮತಗಟ್ಟೆ ಸಂಖ್ಯೆ 70ರಲ್ಲಿ ಮತದಾನ ಮಾಡಿದ್ದ, ಮತದಾನ ಮಾಡಿದ ಬಳಿಕ ಆ ವಿಡಿಯೋ ವೈರಲ್ ಮಾಡಿರುವಂತದ್ದು. ವಿನಯ್ ಕುಲಕರ್ಣಿಗೆ ಆತ ಮತದಾನ ಮಾಡ್ತಿರುವಂತ ದೃಶ್ಯವನ್ನ ವಿಡಿಯೋವನ್ನ ಮಾಡಿ ಅದನ್ನ ಹರಿಬಿಟ್ಟಿರುವಂತದ್ದು. ಇದು ಕಾನೂನುಬದ್ಧವಾಗಿ ಅಪರಾಧ ಕೂಡ, ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಂತವ್ರ ವಿರುದ್ಧ ಚುನಾವಣಾ ಆಯೋಗ ಶಿಸ್ತು ಕ್ರಮ ಕೂಡ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಏನ್ ಮತದಾನ ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಕರ್ತವ್ಯ ಕೂಡ, ಆದ್ರೆ ಅದನ್ನ ಮತದಾನ ಮಾಡಿದ ಸಂದರ್ಭದಲ್ಲಿ ಸಂಭ್ರಮಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅವ್ರು ಮತದಾನ ಮಾಡಿ ಬಂದ ನಂತರ ಅವರ ತೋರ್ಬಿಡಲನ್ನ ತೋರಿಸಿ, ಶಾಹಿಯನ್ನು ತೋರಿಸಿ ಸಾಕಷ್ಟು ಜನ ಸೆಲ್ಫಿಗಳನ್ನು ಕ್ಲಿಕ್ ಮಾಡ್ಕೊಂಡ್ರೆ ಧಾರವಾಡ ಜಿಲ್ಲಾಡಳಿತ ಅವರಿಗೆ ಒಂದು ಅಂದ್ರೆ ಪ್ರೈಸ್ ಅನ್ನು ಕೂಡ ಕೊಡ್ಲಿಕ್ಕೆ ಅನೌನ್ಸ್ ಮಾಡಿದೆ. ಆದ್ರೆ ಇಲ್ಲೆಲ್ಲ ಒಂದ್ ಕಡೆ ಅದನ್ನ ಉಲ್ಲಂಘಿಸಿ ಈತ ಮತಗಟ್ಟೆ ಒಳಗಡೆ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿರುವಂತದ್ದು 4 ಜನರಿಗೆ ಮಾದರಿಯಾಗಬೇಕಾದಂತ ಒಬ್ಬ ಕಾಂಗ್ರೆಸ್ ಮುಖಂಡ ಬೇರೆಯವರಿಗೆ ಮತದಾನ ಮಾಡ್ಲಿಕ್ಕೆ ಪ್ರೇರೇಪಿಸಬೇಕು. ಅಂತವನೇ ಈ ರೀತಿ ಮತದಾನ ಗೌಪ್ಯವಾಗಿರ್ಬೇಕಾದನ್ನೇ ಬಹಿರಂಗಪಡಿಸಿರುವಂತದ್ದೇನಿದೆ, ಇದು ಈಗ ಸಾಮಾಜಿಕ ಜಾಲತಾಣ ವೈರಲ್ ಆಗಿದೆ, ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಧಾರವಾಡ ಜಿಲ್ಲಾಡಳಿತ ಈ ಬಗ್ಗೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಕಾದು ನೋಡ್ಬೇಕಾಗುತ್ತೆ. ಜಯಪ್ರಕಾಶ್.